ಕೊರೋನಾ ರಕ್ಷಣಾ ಇನ್ಶೂರೆನ್ಸ್ ನಲ್ಲಿ ಭಾರಿ ಅಕ್ರಮ ನಡೆದಿದೆ. ಕೋವಿಡ್ ಬಾರದಿದ್ದ ವ್ಯಕ್ತಿಗಳನ್ನ ಅಡ್ಮಿಟ್ ಮಾಡಿ ಲೂಟಿ ಮಾಡಲಾಗಿದೆ. ಕೊರೋನಾ ರಕ್ಷಣಾ ಇನ್ಶೂರೆನ್ಸ್ ನಲ್ಲಿ ಭಾರಿ ಅಕ್ರಮ ನಡೆದಿರೋದು ಈಗ ಬೆಳಕಿಗೆ ಬಂದಿದೆ. ಕೋವಿಡ್ ಬಾರದೇ ಇದ್ದಂತ ವ್ಯಕ್ತಿಗಳನ್ನ ಅಡ್ಮಿಟ್ ಮಾಡಿ ಲೂಟಿ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ. ಚಂದ್ರ ನಾಯಕ್, ಸನತ್ ಶೆಣೈ ಹಾಗೂ ಆಯಿಲ್ ಮಂಜಪ್ಪ ಮಧ್ಯವರ್ತಿಗಳಾಗಿ ಕೋಟಿ ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ. ಜಿಲ್ಲೆಯ ಮುಗ್ಧ ಜನರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಲೂಟಿ ಹೊಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಲ್ಲಿ ಕೋವಿಡ್ ಅಕ್ರಮದ ಕಂಪ್ಲೀಟ್ ಮಾಹಿತಿ ರಿವೀಲ್ ಆಗಿದೆ. ನೋಡ್ತಾ ಇದೀವಿ, ಇವರು ಮಧ್ಯವರ್ತಿಗಳು ಸನತ್ ಶೆಣೈ, ಚಂದ್ರ ನಾಯಕ್ ಮತ್ತೆ ಅನಿಲ್ ಆಯಿಲ್ ಮಂಜಪ್ಪ, ಈ ಮೂವರು ಕೂಡ ದಾವಣಗೆರೆ ಜಿಲ್ಲೆಯಾದ್ಯಂತ ಕೊರೋನಾ ರಕ್ಷಣಾ ಇನ್ಶೂರೆನ್ಸ್ ನಲ್ಲಿ ಕೋಟಿ ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ಇನ್ಶೂರೆನ್ಸ್ ಬಾರದ ವ್ಯಕ್ತಿಗಳನ್ನ ಅಡ್ಮಿಟ್ ಮಾಡಿ ಇನ್ಶೂರೆನ್ಸ್ ನಲ್ಲಿ ಭಾರಿ ಅಕ್ರಮವನ್ನ ಮಾಡಿದ್ದಾರೆ. ಜಿಲ್ಲೆಯ ಮುಗ್ಧ ಜನರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸೋದು, ಆ ಬಳಿಕ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡೋ ಅಂತದ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹಾದೇವ್, ದಾವಣಗೆರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾರೋ ಅಂತ ಈ ಒಂದು ಇನ್ಶೂರೆನ್ಸ್ ನಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮಾಡಿರೋ ಅಂತ ದಂಧೆ ಇದು ನಡೆದಿರೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋದಾದ್ರೆ? ಮತ್ತೆ ನಿಂತದ್ದು ಇನ್ಶೂರೆನ್ಸ್ ಇದೆ ಅಂತ ಹೇಳಿ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಅಂತದ್ರಲ್ಲೂ ಕೂಡ ಏನು SBI ಬ್ಯಾಂಕ್ ಇಂದ ಒಂದು ಕೊರೋನಾ ರಕ್ಷಕ ಅಂತ ಒಂದು ಇನ್ಶೂರೆನ್ಸ್ ಅನ್ನ ಬಿಡಲಾಗುತ್ತೆ. ಈ ಒಂದು ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತ ಕೆಲವೊಂದಿಷ್ಟು ಮಧ್ಯವರ್ತಿಗಳು ಸೇರಿಕೊಂಡು ದಾವಣಗೆರೆಯಲ್ಲಿ ಸಾಕಷ್ಟು ಅಕ್ರಮವನ್ನ ಮಾಡಿದ್ರೆ, ಅದರಲ್ಲೂ ಕೂಡ 2.5 ಲಕ್ಷ ಇದು ಇನ್ಶೂರೆನ್ಸ್ ಹಣ. ಇದಕ್ಕೆ 2.5 ಸಾವಿರ ಅಷ್ಟು ಪ್ರೀಮಿಯಂ ಅನ್ನ ಕಟ್ಟಬೇಕಾಗುತ್ತೆ. ಒಂದು 6 ತಿಂಗಳು ಪ್ರೀಮಿಯಂ ಮತ್ತೆ 9 ತಿಂಗಳು ಪ್ರೀಮಿಯಂ, ಪ್ರತಿ ತಿಂಗಳು 2.5 ಸಾವಿರ ಮತ್ತು ಈ ರೀತಿ ಪ್ರೀಮಿಯಂ ಕಟ್ಕೊಂಡು ಈ ಹಣವನ್ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಈ ಹಣ ಬರಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಕೊರೋನಾ ಬಂದಿರಬೇಕು ಮತ್ತು ಅವರು ಒಂದು 3 ದಿನ ಆದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ಬೇಕು, ಒಬ್ಬ ಗೌರ್ಮೆಂಟ್ ಡಾಕ್ಟರ್ ಅದನ್ನ ಸರ್ಟಿಫೈ ಮಾಡಿರ್ಬೇಕು. ಈ ರೀತಿಯಾಗಿ ಒಂದು ರೂಲ್ಸ್ ಇತ್ತು. ಇದನ್ನೇ ಕೆಲವೊಂದಿಷ್ಟು ಡಾಕ್ಟರ್ ಜೊತೆ ಮಧ್ಯವರ್ತಿಗಳು ಸೇರಿಕೊಂಡು ಈ ರೀತಿ ಒಂದು ಅಕ್ರಮವನ್ನು ಮಾಡುವಂಥದ್ದು. ದಾವಣಗೆರೆ ಅನಕ್ಷರಸ್ಥರ ಮತ್ತು ಮುಗ್ಧ ಜನರನ್ನ ಕರೆದುಕೊಂಡು ಬಂದು ಅವ್ರನ್ನ ಏನು ಮಾಡಿದ್ದಾರೆ, ಅವರನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಅವರಿಗೆ ಕೊರೋನಾ ಇದ್ದಿದ್ರು ಕೂಡ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವರಿಗೆ ಕೊರೋನಾ ಇದೆ ಅಂತ ಹೇಳಿ ಪಾಲಿಸಿಯನ್ನ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಬ್ಯಾಂಕಿಗೆ ಅವ್ರನ್ನ ಸಬ್ಮಿಟ್ ಮಾಡಿ ಅವರಿಂದ ಹಣವನ್ನ ವಸೂಲಿ ಮಾಡುವಂತ ಕೆಲಸವನ್ನು ಮಾಡಿದರೆ, ಇದು ಅಕ್ರಮ ಜನರಿಗೆ ಯಾರಿಗಾದ್ರೂ ಗೊತ್ತಾಗಬೇಕಾಗಿತ್ತು. 2.5 ಲಕ್ಷ ಮತ್ತೆ ಜನರಿಂದ ಹೇಗೆ ಇದನ್ನ ಡ್ರಾ ಮಾಡ್ಕೋತಾರೆ ಅಂತ ಹೇಳಿ ಅನುಮಾನ ಸಹಜವಾಗಿ ಕಾಡುತ್ತೆ. ಇದನ್ನ ಯಾವ ರೀತಿ ಅಕ್ರಮ ಮಾಡಿದ್ದಾರೆ ಅಂತಂತಂದ್ರೆ, ಮುಗ್ಧ ಜನರು ಏನಿರ್ತಾರೆ ಅವ್ರು ಅನಕ್ಷರಸ್ಥರಿರ್ತಾರೆ, ಅವ್ರ ಕಡೆ ನಾನು ನಿಮ್ಗೆ ಹಣ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಜನರು ಕೂಡ ಹಣ ಬರುತ್ತೆ ಅಂತ ಹೇಳಿ ನಂಬಿರೋದ್ರಿಂದ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಅವರಿಗೆ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ, ಅದರ ಮೂಲಕ ಒಂದು ಸಿಮ್ ಅನ್ನ ತೆಗೆದುಕೊಂಡಿದ್ದಾರೆ ಮತ್ತು ಅದರ ಬ್ಯಾಂಕ್ ಅಲ್ಲೂ ಕೂಡ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಸಿಮ್ ಅನ್ನ ಅವರೇ ಇಟ್ಕೊಂಡಿದ್ದಾರೆ ಮತ್ತು ಕೊಡುವಂತ ಹೊಸ ಅಕೌಂಟ್ ಓಪನ್ ಮಾಡಿದಾಗ ಕೊಡುವಂತ ಪಾಸ್ಬುಕ್ ಆಗಿರ್ಬೋದು ಮತ್ತೆ ATM ಆಗಿರ್ಬೋದು ಮತ್ತು ಚೆಕ್ ಬುಕ್ ಅನ್ನ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಮತ್ತು ಚೆಕ್ ಬುಕ್ ಗೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ. ಇವರಿಗೆ ಗೊತ್ತಾಗದೇನೆ ಹೋಗಿ ಬ್ಯಾಂಕ್ನಲ್ಲಿ ಹಣವನ್ನ ಡ್ರಾ ಮಾಡ್ಕೊಂಡು ಬಂದಿದ್ದಾರೆ. ಇದು ಸಾಕಷ್ಟು ದಿನಗಳಾದ್ರೂ ಕೂಡ ಇದುವರೆಗೆ ಹಣ ಯಾಕೆ ಬಂದಿಲ್ಲ ಅಂತ ಹೇಳಿ ಜನರು ಒಂದು ಅನುಮಾನ ವ್ಯಕ್ತಪಡಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈಗಾಗಲೇ ನಮ್ಗೆ ಹಣ ಕೂಡ ಕೊಟ್ಟಿಲ್ಲ, ದಯವಿಟ್ಟು ನಮ್ಗೆ ಹಣ ಆದ್ರೂ ವಾಪಸ್ ಕೊಡಿ, ಇಲ್ಲ ಈ ಹಣವನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಿ ಅಂತ ಹೇಳಿ ಇಲ್ಲಿನ ಜನರು ಒಂದು ತಮ್ಮ ಅಂದ್ರೆ ಸಂತ್ರಸ್ತರು ಒತ್ತಾಯಿಸುತ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.